ಒಡವೆ ಕೊಂಡ್ಕೋಬೇಕು ಅಂದ್ರೆ 100 ಅಂಗಡಿ ಸಿಗುತ್ತೆ. ಆದ್ರೆ ಅದೇ ನಮ್ಮ ಚಿನ್ನ ಮಾರಬೇಕು ಅಂದ್ರೆ ಒತ್ತೆ ಇಡಬೇಕು. ನಮ್ಮ ಚಿನ್ನಕ್ಕೆ ನಾವೇ ಬಡ್ಡಿ ಕಟ್ಟಬೇಕು ಅಂತ ಕೊರುಕ್ತಾ ಇದ್ದೀರಾ? ನಿಮ್ಮ ಅಡವಿಟ್ಟ ಚಿನ್ನವನ್ನ ಇಂದಿನ ಆನ್ಲೈನ್ ರೇಟಿಗೆ ಮಾರಿ ಹಣ ಪಡೆಯಿರಿ, ನಿಮ್ಮ ಕಷ್ಟ ನೀಗಿಸಿಕೊಳ್ಳಿ. ಮನುಷ್ಯನಿಗೆ ಗಾಳಿಯಂತೆ ಕೋಪ ಇರಬೇಕು, ಬೆಟ್ಟದಂತೆ ತಾಳ್ಮೆ ಇರಬೇಕು. ತಂದೆ ತಾಯಿಯರ ಕಾಲಿನ ಚಪ್ಪಲಿಯಾಗಿ ಹುಟ್ಟಿದರೂ ಕೂಡ ಅವರ ಋಣ ತೀರಿಸಲು ಸಾಧ್ಯವಿಲ್ಲ. ಮುಂದೆ ಮೆಚ್ಚಿ ಮಾತನಾಡಿ ಹಿಂದೆ ಚುಚ್ಚಿ ಮಾತನಾಡುವವರಿಗೆ ಕಾಲವೇ ಬಿಚ್ಚಿ ಬೀಳಿಸುವ ಉತ್ತರ ಕೊಡುತ್ತೆ. ಮನುಷ್ಯ ಹೇಳುತ್ತಾನೆ, ಸ್ವಲ್ಪ ಹಣ ಬಂದರೆ ಏನಾದರೂ ಮಾಡಿ ತೋರಿಸ್ತೀನಿ ಅಂತ. ಆದರೆ ಹಣ ಹೇಳುತ್ತೆ, ಏನಾದರೂ ಮಾಡಿ ತೋರಿಸು, ನಾನೇ ನಿನ್ನ ಹತ್ತಿರ ಹುಡುಕೊಂಡು ಬರ್ತೀನಿ ಅಂತ. ಹಣದ ಹಿಂದೆ ನಾವು ಓಡಬಾರದು, ಹಣವೇ ನಮ್ಮ ಹಿಂದೆ ಓಡಿ ಬರಬೇಕು. ವ್ಯಕ್ತಿತ್ವ ದೊಡ್ಡದಲ್ಲ, ಪದವಿ ದೊಡ್ಡದಲ್ಲ, ಕಷ್ಟದ ಸಮಯದಲ್ಲಿ ಸಹಾಯ ಮಾಡುವವರು ಎಲ್ಲರಿಗಿಂತ ದೊಡ್ಡವರು. ಏನಾದರೂ ಸಾಧಿಸಬೇಕೆಂದು ಛಲ ಇರುವವರು ಬೆಳಿಗ್ಗೆ ಬೇಗನೆ ಎದ್ದು ತಮ್ಮ ಕೆಲಸದ ಕಡೆ ಗಮನ ಕೊಡುತ್ತಾರೆ. ಏನನ್ನೂ ಸಾಧಿಸಲು ಮನಸ್ಸಿಲ್ಲದವರು ಕುಂಟು ನೆಪಗಳನ್ನು ಹುಡುಕುವುದರಲ್ಲೇ ಸಮಯ ವ್ಯರ್ಥ ಮಾಡುತ್ತಾ ಕುಳಿತು ಬಿಡುತ್ತಾರೆ. ಯಾರನ್ನು ಕೂಡ ಕೀಳಾಗಿ ನೋಡಬೇಡಿ, ನಾಳೆ ಅವರ ಮುಂದೆಯೇ ಕೈಕಟ್ಟಿ ನಿಲ್ಲುವ ಸಮಯ ನಿಮಗೂ ಬರಬಹುದು. ನೆನಪಿರಲಿ, ತನ್ನ ಮನೆಯಲ್ಲಿಯೇ ಬೆಲೆ ಗೌರವ ಸಿಗಬೇಕಂದ್ರೆ ಒಂದು ಹಣ ಇರಬೇಕು, ಇಲ್ಲ ಹಣಕ್ಕಾಗಿ ದುಡಿತಾ ಇರಬೇಕು. ಸುಳ್ಳು ಹೇಳುವವರು ಒಪ್ಪಿಕೊಳ್ಳುವುದಿಲ್ಲ, ಸತ್ಯ ಹೇಳುವವರು ಸೋಲುವುದಿಲ್ಲ. ಎರಡು ಎಣ್ಣೆ ಮತ್ತು ನೀರು ಇದ್ದ ಹಾಗೆ ಒಂದೇ ಪಾತ್ರೆಯಲ್ಲಿ ಹಾಕಿದರೂ ಸೇರುವುದಿಲ್ಲ. ಅವಶ್ಯಕತೆ ಇರುವವರೆಗೂ ನೀರಿನ ಬಾಟಲ್ ತೂಕ ಅನಿಸೋದಿಲ್ಲ, ಅವಶ್ಯಕತೆ ಮುಗಿದ ಮೇಲೆ ಖಾಲಿ ಬಾಟಲ್ ಕೂಡ ತೂಕ ಅಂತ ಬಿಸಾಡಿಬಿಡ್ತಾರೆ. ಅವರವರ ಅವಶ್ಯಕತೆಗೆ ಅಷ್ಟೇ ನಾವು ಬಳಕೆ, ಇಷ್ಟೇ ಜೀವನ. ಕೆಲವರ ಬಣ್ಣದ ಮುಖವಾಡಗಳು ಅವರ ಮಿತಿಮೀರಿದ ಕುಣಿತದಿಂದ ತಾನಾಗಿಯೇ ಕಳಚಿ ಬೀಳುತ್ತವೆ. ನಾವು ಅವರನ್ನು ತಾಳ್ಮೆಯಿಂದ ಕುಣಿಯಲಿ ಅಂತ ಕುಣಿಯೋಕೆ ಬಿಟ್ಟು ಬಿಡಬೇಕು ಅಷ್ಟೇ. ಇನ್ನೊಬ್ಬರ ಜೀವನದ ಬಗ್ಗೆ ಇಲ್ಲಸಲ್ಲದ ಕಥೆಗಳನ್ನು ಕಟ್ಟಬೇಡಿ, ಏಕೆಂದರೆ ನಿಮ್ಮ ಜೀವನದ ಬಗ್ಗೆ ಬೇರೆಯವರು ಕಾದಂಬರಿಯನ್ನೇ ಬರೆಯಬಹುದು. ಸ್ನೇಹಿತರೆ, ಇರುವಂತಹ ಈ ಚಿಕ್ಕ ಜೀವನದಲ್ಲಿ ಆದಷ್ಟು ಖುಷಿಯಾಗಿರೋದಕ್ಕೆ ಪ್ರಯತ್ನ ಮಾಡೋಣ, ಯಾಕಂದರೆ ಮರಳಿ ಬರುವುದು ನೆನಪುಗಳು ಮಾತ್ರ, ಸಮಯವಲ್ಲ. ನನ್ನವರಲ್ಲಿ ನಾನಿಟ್ಟ ನಂಬಿಕೆ ಸೋತಾಗಲೇ ನಾನಿನ್ನ ನಂಬಿದ್ದು ಪರಮಾತ್ಮ. ಯಾವುದೇ ಸಂಬಂಧವಾದರೂ ನಂಬಿಸಿ ಮೋಸ ಮಾಡಬಾರದು. ಅದು ಸ್ನೇಹವಾದರೂ ಸರಿ, ಪ್ರೀತಿಯಾದರೂ ಸರಿ, ಸಂಬಂಧವಾದರೂ ಸರಿ, ರಕ್ತ ಸಂಬಂಧವಾದರೂ ಸರಿ, ಹತ್ತಿರವಿದ್ದೆ ಹತ್ತಿರದಲ್ಲಿರುವವರಿಗೆ ಎಂದಿಗೂ ನಂಬಿಕೆಯ ದ್ರೋಹ ಮಾಡದಿರಿ. ಏಕೆಂದರೆ ಇದು ನಿಮಗೆ ಇಂದು ಶೋಭೆ ತರಬಹುದು, ಆದರೆ ಮುಂದೊಂದು ದಿನ ನೀವು ಕಣ್ಣೀರಿನಲ್ಲಿ ಕೈ ತೊಳೆಯುವುದು ಸತ್ಯ. ಜೀವನದಲ್ಲಿ ಎಲ್ಲರಿಗೂ 108 ಆಸೆ ಇರುತ್ತೆ, ಆದರೆ ಫ್ಯಾಮಿಲಿ ಪ್ರಾಬ್ಲಮ್ಸ್ ನೋಡಿ ಅದನ್ನೆಲ್ಲ ಮನಸ್ಸಲ್ಲಿ ಮುಚ್ಚಿಟ್ಟು ಹೊರಗಡೆ ಖುಷಿಯಾಗಿ ಜೀವನ ನಡೆಸುವುದು ಮಿಡಲ್ ಕ್ಲಾಸ್ ಅವರಿಗೆ ಮಾತ್ರ ಗೊತ್ತು. ಕಣ್ಣಿಗೆ ಕಾಣುವುದಿಲ್ಲ, ಸತ್ಯವಲ್ಲ. ಕೋಪದಲ್ಲಿ ಮಾತನಾಡುವವರೆಲ್ಲ ಕೆಟ್ಟವರಲ್ಲ. ಜಗತ್ತಿನಲ್ಲಿ ಯಾವ ಶಾಲೆ ಕಾಲೇಜುಗಳು ಕಲಿಸದ ಪಾಠವನ್ನು ಬಡತನ, ಹಸಿವು, ಸೋಲು ಮತ್ತು ಅವಮಾನಗಳು ಕಲಿಸುತ್ತವೆ? ಸುಖವೋ ದುಃಖವೋ, ಇಷ್ಟವೋ ಕಷ್ಟವೋ, ಈ ಜೀವನದ ಪಯಣವನ್ನು ಮುಂದುವರಿಸಲೇಬೇಕು. ಕಷ್ಟದ ದಾರಿಯು ಮುಂದುವರೆದು ಸುಗಮವಾಗಬಹುದು, ಇಷ್ಟದ ಜೀವನವು ಈ ಕ್ಷಣವೇ ಮುಗಿದು ಹೋಗಬಹುದು. ಇಲ್ಲಿ ಶಾಶ್ವತ ಅನ್ನುವುದು ಯಾವುದೂ ಇಲ್ಲ. ಈ ಕ್ಷಣವನ್ನು ಸಂತೋಷದಿಂದ ಕಳೆಯುವುದೇ ಜಾಣತನ. ಕಾಲಕ್ಕೆ ಕಾಯಲಾರದವನು ಕಾಲಕಾಲಕ್ಕೂ ಉಳಿಯಲಾರ. ನೆನಪಿರಲಿ, ಅಲೆಗಳಿಲ್ಲದ ಸಮುದ್ರವಿಲ್ಲ, ಕಷ್ಟಗಳಿಲ್ಲದ ಮನುಷ್ಯನಿಲ್ಲ. ಅಲೆಗಳು ಸಮುದ್ರದ ಅಂದ ಹೆಚ್ಚಿಸುತ್ತವೆ, ಕಷ್ಟಗಳು ಜೀವನದ ಗಂಧ ಹೆಚ್ಚಿಸುತ್ತವೆ.